ಯಾರು ಏರ್ಟೆಲ್, ಜಿಯೋ ಮತ್ತು ವೊಡಾಫೋನ್ ಯೂಸ್ ಮಾಡ್ತಿದ್ದೀರಾ ಅವರು ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ರಬ್ಬಾಂಟೆ ಏನಿದೆ 20-25% ಏಕಾಏಕಿ ಏನು ಚಾಲೂ ಮಾಡಿದ್ದಾರೆ, ಒಂದು ಹೆಚ್ಚು ಹೈಕ್ ಮಾಡಿದ್ದಾರೆ ಈ ಒಂದು ಕಂಪ್ನಿಯವರು, ಟೆಲಿಕಾಮ್ ಕಂಪ್ನಿಯವರು. ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಹೇಳಿ ತಮ್ಮ ದರವನ್ನು ಏರಿಕೆ ಮಾಡಿದ್ದಾರೆ. ಇವರಿಗೆ ಟಕ್ಕರ್ ಕೊಡಲು BSNL ಒಂದು ಹಳೆ ಸಿಮ್ ಏನಿದೆ, ಹಳೆ ಹೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಈಗ ಮತ್ತೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತೇಳಿದ್ರೆ, BSNL ಈಗ ಹೊಸ ಬಂಪರ್ ಆಫರ್ನೊಂದಿಗೆ ಗ್ರಾಹಕರ ಮುಂದೆ ಬಂದಿದೆ. ಈ ಆಫರ್ ಕೇಳಿದ ಕ್ಷಣ ಗ್ರಾಹಕರೆಲ್ಲ ಏರ್ಟೆಲ್, ವೊಡಾಫೋನ್ ಈ ಥರ ಇದ್ದವರೆಲ್ಲ ಇವಾಗ ನಾನು BSNL ಆಗ್ಬಿಡ್ತೀನಪ್ಪ, ಅದಿದ್ದರೆ ತಾಪತ್ರಯನೇ ಇರೋದಿಲ್ಲ ಅನ್ನೋ ಮಟ್ಟಿಗೆ ಈಗ ಜನರು ಬದಲಾವಣೆ ಕಾಣ್ತಿದ್ದಾರೆ. ಅದೇನಕ್ಕಪ್ಪ ಅಂತ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಏನಕ್ಕೆಂದರೆ, ಈಗ ದಿಢೀರಂತ ಈ ವೊಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ, ಈ ಎಲ್ಲ ಏನು ಟೆಲಿಕಾಮ್ ಕಂಪನಿಗಳು ದಿಢೀರಂತ 20-25% ತಮ್ಮ ದರವನ್ನು ಏರಿಕೆ ಮಾಡಿಬಿಟ್ರು. ಆದರೆ BSNL ಮಾತ್ರ ಇವುಗಳೆಲ್ಲ ಏನು ಇವಾಗ ನಾರ್ಮಲ್ ಏನಿದೆ, ಏರ್ಟೆಲ್ಗಳೆಲ್ಲ 5G ಡೇಟಾವನ್ನು ಕೊಡ್ತಾ ಹೋಗ್ತಿದೆ, ಹೈ ಸ್ಪೀಡ್ ಡೇಟಾವನ್ನು ಕೊಡ್ತಿದೆ. ಆದರೆ ಈಗ BSNL ಮಾತ್ರ 4G ಡೇಟಾವನ್ನು ಕೊಡ್ತಿದೆ. ತನ್ನ ಪಾಡಿಗೆ ತಾನು ಏನು ಜನಗಳಿಗೆ ಹತ್ರವಾಗ್ತಾ, ಜನಗಳಿಗೆ ಸ್ವಲ್ಪ ಅದು 4G ಏನು ನೆಟ್ವರ್ಕ್ ಏನಿದೆ ಎಲ್ಲ ಲಿಮಿಟೆಡ್ ಸ್ಪೇಸ್ನಲ್ಲಿ ಇದೆ, ಎಲ್ಲ ಒಂದು ಪ್ರದೇಶದಲ್ಲಿ, ಈ ಒಂದು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಯಾಕಂದರೆ ಕೆಲವೊಂದು ಲಿಮಿಟೆಡ್ ಪ್ಲೇಸಲ್ಲಿ ಮಾತ್ರ ಈ ಒಂದು 4G ನೆಟ್ವರ್ಕ್ ಕೂಡ ಇದೆ. BSNL ನೆಟ್ವರ್ಕ್ ಬಳಸ್ತಿರುವವರ ಸಂಖ್ಯೆ ಕೂಡ ಕಡಿಮೆ. ಆದರೆ ಈ ಒಂದು ಸುದ್ದಿ ಕೇಳಿದ್ರೆ ಏನಕ್ಕಂತ ಹೇಳಿದ್ರೆ, ಈಗ BSNL ಒಂದು ಬಂಪರ್ ಆಫರ್ನ ತೆಗೆದುಕೊಂಡು ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, 25 MBPS ನಲ್ಲಿ 100 GB ಡೇಟಾವನ್ನು ಕೇವಲ 399 ರೂಪಾಯಿಗೆ ಕೊಡ್ತಿದೆ. ಅದೇ ಬೇರೆ ಕಂಪ್ನಿಗಳಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ, ಬರೀ 10 MBPS ನಲ್ಲಿ 1000ಕ್ಕೂ ಮೇಲೆ ಒಂದು ಚಾರ್ಜ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಯಾವುದು ನಾವು ಪ್ರತಿಷ್ಠಿತ ಕಂಪನಿ, ಟೆಲಿಕಾಮ್ ಕಂಪನಿಗಳಾದ ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಕೂಡ ಏರ್ಟೆಲ್ನೇ ಅನುಕರಣೆ ಮಾಡ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಜಿಯೋ ಕೂಡ ಇದಕ್ಕಿಂತ ಸ್ವಲ್ಪ ಮಟ್ಟಿಗೆ ಓಕೆ ಜನಗಳಿಗೆ ಸಿಗುತ್ತೆ ಅಂತ ಹೇಳಿದ್ರು ಕೂಡ, ಅದು ಕೂಡ BSNL ಕಂಪೇರ್ ಮಾಡಿದ್ರೆ ಹೆಚ್ಚಾಗ್ತಾನೆ ಹೋಗ್ತಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ BSNL ನಾವು ಕಂಪೇರ್ ಮಾಡ್ತಾ ಇದು ನಾವು ಈಗ ಏನೀಗ BSNL ಈ ಒಂದು ಚಾರ್ಜ್ನ ಒಂದು ಹೊಸ ಚರ್ಚೆಗೆ ಗುರಿ ಆಗ್ತಿರೋದು ಈ ಒಂದು ವಿಚಾರದಲ್ಲೇ. ಬೇರೆ ಟೆಲಿಕಾಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸರ್ಕಾರಿ ಟೆಲಿಕಾಮ್ BSNL ಏನಿದೆ, ಒಂದು ಚೀಪ್ ಅಗ್ಗದ ಬೆಲೆಯಲ್ಲಿ ಜನರಿಗೆ ಕೈಗೆಟುಕುತ್ತದೆ. ಇದು ಕೇಳಿದ ತಕ್ಷಣ ಜನರು ಕೂಡ, ನಾನು ಕೂಡ ಈ ಒಂದು ಏರ್ಟೆಲ್ಗೆ, ನಾನೊಂದು BSNL ಪೋರ್ಟ್ ಆಗಿಬಿಡ್ತೀನಿ ಅನ್ನೋ ಒಂದು ಕೂಗು ಕೂಡ ಎಕ್ಸ್ನಲ್ಲಿ ಕೇಳಿ ಬರ್ತದೆ. ಈಗ ನಾವು ಹಾಗೆ ಸಾಮಾನ್ಯವಾಗಿ ಒಂದು ಕಂಪೇರ್ ಮಾಡೋಣ, ಒಂದು ಸಾಮಾನ್ಯ ಒಂದು ಕಂಪೇರ್ ಇದು ಏನಪ್ಪ ಅಂತ ಹೇಳಿದ್ರೆ, ಈಗ ಏರ್ಟೆಲ್ನಲ್ಲಿ 249 ರೂಪಾಯಿಗೆ 28 ದಿನಕ್ಕೆ 1 GB ಮಾತ್ರ ಸಿಗುತ್ತೆ. ಅದೇ ಅಷ್ಟೇ ರೂಪಾಯಿ ಅಂದರೆ ಆ ಏನು 249 ರೂಪಾಯಿಯನ್ನೇ BSNL ಕೊಟ್ಟರೆ 45 ದಿನಗಳ ಕಾಲ 2 GBಯಲ್ಲಿ ನೀವು ಕಾಲ ಕಳಿಬಹುದು ಅಂತಲೇ ಹೇಳ್ಬೋದು. ಬೇರೆ ಕಂಪೇರ್ ಮಾಡಿದ್ರೆ ಎಷ್ಟು ರಿಯಾಯಿತಿ ಇದೆ ಮತ್ತು ಎಷ್ಟು ಕಡಿಮೆ ಬೆಲೆಯಲ್ಲಿ BSNL ಕೊಡ್ತಿದೆ ಅಂತ ಹೇಳಿದ್ರೆ, ಗ್ರಾಹಕರಿಗೂ ಕೂಡ ಸಾಮಾನ್ಯ ಜನರಿಗೂ ಕೂಡ ಹೆಲ್ಪ್ ಆಗಬೇಕು. ಅದರಲ್ಲೂ ಬಡವರಾಗಿರ್ಬೋದು, ಸಾಮಾನ್ಯ ಜನರು ಏನು ಈ GBನ ಬಳಸಬೇಕಾಗಿರೋರು, ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಈ BSNL ಇವಾಗ ಈ ಒಂದು ವಿಶೇಷ ಅಗ್ಗದ ದರದಲ್ಲಿ, ರಿಯಾಯಿತಿ ದರದಲ್ಲಿ ಜನರಿಗೆ ಒಂದು ಸೇರ್ಪಡೆ ಆಗ್ತಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಮಾನ್ಯ ಜನರು, ಬಡವರಾಗಿರ್ಬೋದು, ವಿದ್ಯಾರ್ಥಿಗಳು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಯುಗ ಪ್ರಾರಂಭ ಆಗಿಬಿಟ್ಟಿದೆ, ಎಲ್ಲಾನು ಕೂಡ ಆನ್ಲೈನ್ ಆಗಿಬಿಟ್ಟಿದೆ. ತಮ್ಮ ನೋಟ್ಸಿಂದ ಹಿಡಿದು ಎಲ್ಲವೂ ಕೂಡ ವಾಟ್ಸಪ್ ಮುಖಾಂತರ ಬರುವಂಥದ್ದು, ಸೋಷಿಯಲ್ ಮೀಡಿಯಾ ಮುಖಾಂತರ ಬರುವಂಥದ್ದಾಗಿದೆ. ಈಗ ಈ ಒಂದು ಅಗ್ಗದ ದರದಲ್ಲಿ BSNL ಕೊಡ್ತಿರೋದು ಸಾಮಾನ್ಯ ಜನರಿಗೆ ಒಂದು ಖುಷಿಯ ವಿಚಾರ ಆಗಿದೆ. ಇದೇ ರೀತಿ ಮುಂದುವರಿತಾ ಹೋದರೆ BSNL No. 1 ಸ್ಥಾನಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಸಾಮಾನ್ಯ ಜನರ ಚರ್ಚೆ ಸಹ ಆಗಿಬಿಟ್ಟಿದೆ. ಇದಿಷ್ಟು ಕರ್ನಾಟಕ TVಯ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ.